ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಯಶವಂತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ವಲ್ಪ ನನಗೆ ಗಂಟಲು ಸರಿ ಇಲ್ಲ, ವಾಯ್ಸು ಸರಿಯಾಗಿ ಕೇಳಿಸ್ತಿಲ್ಲ ಅಂದರೆ ಸಾರಿ. ಶೀತ ಆಗಿಬಿಟ್ಟಿದೆ, ಸೊ ಹಂಗಾಗಿ ಮಳೆ ನೋಡ್ತಾ ಇರ್ಬೋದು, ತುಂಬಾ ಮಳೆ ಇದೆ. ಮಾರ್ನಿಂಗ್ ಟೈಮ್ ಏನು ಬರಲ್ಲ, ಸೊ ಈವ್ನಿಂಗ್ ಜಾಸ್ತಿ ಬರುತ್ತೆ. ಸೊ ಇದು ಬೆಳಗ್ಗೆ ಬಂದಿರತಕ್ಕಂಥ ಮಳೆ ಇದು. ಸೊ ಹಂಗಾಗಿ ಇದೊಂದು ಎಲ್ಲ ಕಡೆಯೂ ಕೂಡ ಮಳೆ ಜಾಸ್ತಿ ಇದೆ. ಸೊ ಹಾಗಾಗಿ ಗೌರಿ ಹಬ್ಬದ ಹಿಂದಿನ ದಿನ ನಾವು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ, ನಾವು ಯಾವುದೇ ಹಬ್ಬ ಆದರೂ ಕೂಡ ಹಿಂದಿನ ದಿನ ಎಲ್ಲನೂ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಹಬ್ಬನ ಬೇಗ ಮುಗಿಸ್ಬೋದು. ಸೊ ಹಾಗಾಗಿ ಎಲ್ಲ ಮನೆಯಲ್ಲೂ ಕೂಡ ಅಷ್ಟೇ, ಹಿಂದಿನ ದಿನ ಆಗಿರ್ಬೋದು ಒಂದು ವಾರದಿಂದ ಮನೆ ಕ್ಲೀನಿಂಗ್ ನಡೀತಾನೇ ಇರುತ್ತೆ. ಸೊ ನಾನು ಕೂಡ ಅಷ್ಟೇ, ಡಸ್ಟಿಂಗ್ ಎಲ್ಲ ಆಯಿತು, ಎಲ್ಲ ಮುಗೀತು, ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಾನು ಅದೆಲ್ಲ ತೋರಿಸ್ತಾ ಇಲ್ಲ, ಬರೀ ಪೂಜೆ ರೂಮಿಗೆ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೋಡಿ, ಎಲ್ಲನೂ ನಾನು ಕ್ಲೀನ್ ಮಾಡಿಕೊಂಡಿದ್ದೀನಿ. ಪೂಜೆ ಸಾಮಗ್ರಿಗಳಾಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಇದನ್ನೆಲ್ಲನೂ ನೀಟಾಗಿ ಬಟ್ಟೆಯಿಂದ ಒರೆಸಿ ಪೂಜೆ ರೂಮಲ್ಲಿ ಒರೆಸೋಕ್ಕೆ ನೆಕ್ಸ್ಟ್ನಲ್ಲಿ ಗೌರಿ ಬುಕ್ ಮಾಡೋಕ್ಕೆ. ಸೊ ಇದು ಬಂದು ಫ್ಲಿಪ್ಕಾರ್ಟಲ್ಲಿ ವಿ ಸಿಗುತ್ತೆ 250. ಸೊ ಬೆಳ್ಳಿದು ಕೂಡ ಇತ್ತು, ಆದರೆ ಇದನ್ನು ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಇದನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಇದರಿಂದನೇ ಎಲ್ಲನೂ ಕೂಡ ನಾನು ಈ ಬಣ್ಣನ ಹಾಕಿರೋದು, ಹಂಗಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು, ಇದೇ ರೀತಿ ನೀವು ಹೂವಾಡಕ್ಕೆ ಅಲಂಕಾರನ ಮಾಡಿ ಹಾಕೋದ್ರಿಂದ ಇನ್ನಷ್ಟು ಗೌರಿ ಒಂದು ಚೆನ್ನಾಗಿ ಕಾಣಿಸ್ತಾರೆ. ನೋಡ್ತಾ ಇರ್ಬೋದು. ಸೊ ಇದನ್ನ ಮಾಡಲಿಕ್ಕೆ ಒಂದು ತುಂಬಾ ಟೈಮ್ ಆಯಿತು, ನಾನದೆಲ್ಲ ರೆಡಿ ಮಾಡಿ, ಸೊ ಮುಖಭಾವನ ರೆಡಿ ಮಾಡಲಿಕ್ಕೆ ತುಂಬ ಕೂಡ ಟೈಮ್ ಆಯಿತು ಅಂತ ಹೇಳ್ಬೋದು. 2 ಗಂಟೆ ಆಯಿತು, ಸೊ ಮತ್ತೆ 5 o'clock ಎದ್ದೋಗ್ಬೇಕಲ್ವಾ. ಸೊ ಹಾಗಾಗಿ